చెట్లు చేస్తారని ఎక్స్ప్లెయిన్ చేసేదాన్ని ಸೊ ಜನ ಈ ತರ ಈ ಮೆಟೀರಿಯಲ್ ಮಾತ್ರ ತಗೊಂಡ್ ಬರ್ತಾರೆ ಈ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಈ ಮೆಟೀರಿಯಲ್ ಮಾತ್ರ ತರ್ತಾರೆ. ಸೊ ಈಗ ತಾನೆ ಇವರು ಕೇಶವ್ ರೆಡ್ಡಿ ಅವರು ಏನ್ ಮಾಡಿದ್ರು ಆತರ ಮಾಡ್ಬಿಟ್ಟು ಆ ಮೆಟೀರಿಯಲ್ ಎಲ್ಲ ಬ್ಯಾಗ್ ಒಳಗೆ ಈ ತರ ಹಾಕಿ ತರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತೀರಾ ಸುಲೋಚನ ಅವರು? ಈ ತರ ಬ್ಯಾಗ್ ಅಲ್ಲಿ ಬರುತ್ತೆ, ಆಮೇಲೆ ಏನ್ ಮಾಡ್ತೀರಾ? ಯಾವ ಬ್ಯಾಗ್ ಒಳಗ? ಹಾ, ಯಾವ ಈ ಕೆಮಿಕಲ್? ಎಷ್ಟು ನೀರ್ ಹಾಕ್ತೀರಾ ಇದಕ್ಕೆ? 8 ಲೀಟರ್. ಇದು ಬ್ಯಾಗ್ ಒಳಗೆ ಹಾಕ್ತೀರಾ ಹೊರಗೆ ಹಾಕ್ತೀರಾ? ಬ್ಯಾಗ್ ಒಳಗೆ. ಆಮೇಲೆ ಆಮೇಲೆ ನೀರಲ್ಲಿ ಎಂಟು ಸತಿ ಕ್ಲೀನ್ ಮಾಡ್ತೀರಾ? ಆಮೇಲೆ ಇನ್ನೊಂದು ಕೆಮಿಕಲ್ ಹಾಕ್ತೀರಾ? ಅದು ಯಾವುದು ಕೆಮಿಕಲ್? ಅದು ಅಲ್ಲ, ಇದೆಯಾ? ಸರಿ, ಇಲ್ಲಿ ಇಲ್ಲಿ ಇದೆಯಾ, ತೋರಿಸ್ಲಿಕ್ಕೆ ಇದೆಯಾ? ಅದು ಕೆಮಿಕಲ್ಲು ಬಾಟಲ್ ಅಲ್ಲಿ ಇದೆಯಾ? ಆ ಬಾಟಲ್ ಅಲ್ಲಿ ಇದೆ. ಸೊ ಇದು ಎಕ್ಸ್ಪ್ಲೇನ್ ಮಾಡೋದು ಪ್ರೊಸೆಸ್, ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಟೇಕ್ 8 ಲೀಟರ್ಸ್ ಆಫ್ ಕ್ಲೀನ್ ವಾಟರ್, ಮಿಕ್ಸ್ 80 ಗ್ರಾಮ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಲೀವ್ ಇಟ್ ಫಾರ್ 8 ಅವರ್ಸ್ ವಿತ್ ಆ ಮೆಟೀರಿಯಲ್ ಅನ್ನ ಇದರಲ್ಲಿ ಡಿಪ್ ಮಾಡಿ ಲೀವ್ ಇಟ್ ಫಾರ್ 8 ಅವರ್ಸ್. Then clean with 8 buckets of clean water. Then take another 8 liters of clean water. Mix 80 ml of sulfuric acid carefully. Leave it for 8 hours. Clean with 8 buckets of clean water. Now your activated alumina is ready to reuse in a domestic filter. Okay. So soaking andre illi ee bucket alli 8 liters neer hakbitu 8 ಲೀಟರ್ಸ್ ನೀರ್ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಈ ಬ್ಯಾಗ್ ಅನ್ನ ಈ ತರ ಇಟ್ಬಿಡೋದು. ಅದ್ರ ಈಗ ಪಕ್ಕನ ಉಪಯೋಗಿಸ್ರಿ. ಅದು ರಿಯಾಕ್ಟಿವೇಶನ್ ಮಾಡ್ಬೇಕು ಅಂತ ಹಿಂಗ್ ಗೊತ್ತಾಗತ್ತೆ ನಿಮ್ಗೆ? ಯಾವಾಗ ರಿಯಾಕ್ಟಿವೇಶನ್ ಮಾಡ್ಬೇಕು ಅಂತ? ಮೂರ್ ತಿಂಗಳ ಅದು ಇದ್ರಲ್ಲಿ ಇದು ಬರೋದಿಲ್ಲ, ಮಾಮೂಲಿ ಈ ತರ ಬರುತ್ತೆ. ಯಾವಾಗ ಅದ ಹಿಂಗ್ ಗೊತ್ತಾಗದ? ಸೊ ನೀವು ಟೆಸ್ಟ್ ಮಾಡಿದ್ರು ಗೊತ್ತಾಗಲ್ಲ? ಅದೇ ನೀವು ಟೆಸ್ಟ್ ಮಾಡದೇ ಇದ್ರೆ ಅದನ್ನ ನಡೀತಿದ್ಯೋ ಇಲ್ವೋ ಗೊತ್ತಾಗಲ್ಲ. ಈಗ ನೀವು ಟೆಸ್ಟ್ ಮಾಡಕ್ ಗೊತ್ತು ನಿಮ್ಗೆ, ನಿಮ್ ಮನೇಲಿ ಫಿಲ್ಟರ್ ಇದೆ, ನೀವು ನಿಮ್ ಮನೆ ನೀರನ್ನ ಟೆಸ್ಟ್ ಮಾಡ್ತೀರಾ, ಬೇರೆಯವ್ರ ಮನೆಗೆ ಏನ್ ಮಾಡ್ಬೋದು? ನೀವೇ ಹೋಗಿ ಪ್ರತಿ ಮನೆಗೆ ನೀವೇ ಹೋಗಿ ಮಾಡ್ತೀರಾ ಟೆಸ್ಟಿಂಗ್? ಅದಕ್ಕೆ ಮುಂಚೆನೆ ಇವಾಗ ನೀವು ನೀರ್ ಹಿಡಿತೀರಾ ಅದ್ರಲ್ಲಿ, ಅದೇ ನಿಮ್ಗೆ ಆ ನೀರ್ ಕಲರ್ ಅಲ್ಲಿ ಗೊತ್ತಾಗುತ್ತಾ ಇಲ್ಲ ಕುಡಿಯೋದ್ರಿಂದ ಗೊತ್ತಾಗುತ್ತಾ? ಕಲರ್ ಅಲ್ಲಿ ಹೇಗ್ ಗೊತ್ತಾಗುತ್ತೆ? ಅದು ಟೆಸ್ಟಿಂಗ್ ದಮ್ಮಾ ನಾವ್ ಕೇಳ್ತಿರೋದು. ಈಗ ನಿಮ್ ಮನೇಲಿ ಫಿಲ್ಟರ್ ಇದೆ, ನಿಮ್ ಮನೇಲಿ ಫಿಲ್ಟರ್ ಇದ್ದು ನೀವು ಇವತ್ ನೀರ್ ಹಾಕ್ತೀರಾ, ಮೂರ್ ತಿಂಗಳು ಲೆಕ್ಕ ಹೇಗಿರ್ತೀರಾ? ನೀವು ಟೆಸ್ಟಿಂಗ್ ನೆಕ್ಸ್ಟ್ ಟೆಸ್ಟಿಂಗ್ ಯಾವಾಗ ಮಾಡ್ತೀರಾ? ಮೂರ್ ತಿಂಗಳು ನೀವು ಡೇಟ್ ಹಾಕ್ತೀರಾ? ಪ್ರತಿ ಸತಿ ನೀರ ಹೊಸದಾಗ ಮಾಡಿದಾಗ ಫಿಲ್ಟರ್ ನೀವು ಡೇಟ್ ಹಾಕ್ತೀರಾ? ಆ ಲಿಸ್ಟ್ ಎಲ್ಲ ಇಟ್ಕೊಂತೀರಾ ನೀವು ಮನೇಲೆ ಇಟ್ಕೊಂತೀರಾ? ಸೊ ಈಗ ಅದು ಅಯ್ಯೋ ನೀರ್ ಹಾಕ್ದಾಗೆಲ್ಲ ಡೇಟ್ ಬರಿಬೇಕು, ಆ ತೊಂದ್ರೆ ಇಲ್ವಾ? ಅದು ಬೇಜಾರಾಗಲ್ವಾ? ಸೊ ನೀವು ಪ್ರತಿ ಮನೆ ಯಾರ ಮನೆಗ್ ಫಿಲ್ಟರ್ ಇದೆಯೋ ಅವ್ರವ್ರ ಮನೆಗೆ ಒಂದು ಚಾರ್ಟ್ ಮಾಡಿದೀರಾ? ಸೊ ಇದರಲ್ಲಿ ಮನೆಯವರು ನಿಮ್ಮನ್ನ ಕರೀತಿದಾರ ಬಂದು ಟೆಸ್ಟಿಂಗ್ ಮಾಡ್ಬೇಕು ನೀವು ಅಂತ, ಅಥವಾ ನೀವೇ ಲೆಕ್ಕ ಇಟ್ಟು ಓ ಅವ್ರ ಮನೆಗೆ ಇವಾಗ ನಾವು ಹೋಗ್ತೀರಾ? ಮನೆಯವ್ರಿಗೆ ಗೊತ್ತಿಲ್ಲ, ನೀವು ಹೋಗ್ಬಿಟ್ಟು ಓ ಇವತ್ತು ಟೆಸ್ಟಿಂಗ್ ಮಾಡ್ಬೇಕು ಅಂತ ಹೋಗಿ ನೀವು ಮಾಡಿ ತೋರಿಸ್ಬಿಟ್ಟು ಇದು ರಿಯಾಕ್ಟಿವೇಶನ್ ಮಾಡ್ಬೇಕು ಅಂತ. ರಿಯಾಕ್ಟಿವೇಶನ್ ಮಾಡಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಒಂದ್ ಫಿಲ್ಟರಿಗೆ ಅಂದಾಜು? ಬಾಕ್ಸ್ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಚಿಕ್ಕದು, ಅದರಲ್ಲಿ ಒಂದ್ ಬಾಕ್ಸ್ ಹಾಕೋದು, ಆಮೇಲೆ ಅದು ಕ್ಲೀನ್ ಮಾಡ್ಬಿಟ್ಟು ಕ್ಲೋರೈಡ್ ಹಾಕೋದು.
ಅಲ್ಲ ಅದು ಖರ್ಚೆಲ್ಲ ಎಷ್ಟಾಗುತ್ತೆ ನೀವೇನಾದ್ರು ಅವ್ರ ಹತ್ರ ಚಾರ್ಜ್ ತಗೊಂಡಿರೋ ಕದ್ರಲ್ಲಿ ಅವ್ರು ಕೊಟ್ಟಿದ್ದಾರೆ ಎಷ್ಟು ಫಿಲ್ಟರ್ ಕ್ಲೀನ್ ಮಾಡಬಹುದು ಅದರಲ್ಲಿ ಒಂದ್ಸತಿಗೆ ಆಗುತ್ತೆ ನಿಮ್ದು ಎಷ್ಟು ಟೈಮ್ ತಗೊಳತ್ತೆ ಒಂದು ಫಿಲ್ಟರ್ ಕ್ಲೀನ್ ಮಾಡಕ್ಕೆ ಒಂದು 8 ಗಂಟೆ ಆಮೇಲೆ ಫ್ಲೋರೈಡ್ ಹಾಕಿ 8 ಗಂಟೆ ಆಮೇಲೆ ಇದು ಕೆಮಿಕಲ್ ಎರಡು ದಿನ ಬೇಕು ಇವತ್ತು ಫಿಲ್ಟರ್ ಕ್ಲೀನಿಂಗ್ ಬಂದ್ರೆ 16 ಅವರ್ ಬೇಕು ವಾಪಸ್ ಕೊಡೋಷ್ಟೊತ್ತಿಗೆ ನಾಳೆ ಸಾಯಂಕಾಲ ಕೊಡ್ತೀರಾ ನಾಳೆ ಸಾಯಂಕಾಲ ಫಿಲ್ಟರ್ ಕೊಡ್ತೀರಾ ಸೊ ಆ ಎರಡು ದಿನ ಜನ ಏನ್ ಮಾಡ್ತಾರೆ ಮನೇಲಿ ಬೋರ್ ನೀರು ಕುಡಿತಾರೆ